ಸೊ ಎಸ್ ಐ ಟಿ ನಲ್ಲಿ ಇರೋದ್ರಿಂದ ಪ್ರತಿದಿನ ನನಗೆ ಅಲ್ಲಿ ಹೋಗ್ಬೇಕಾಗುತ್ತೆ, ಮಾಜರ್ಸ್ ಇರುತ್ತೆ, ನನ್ನನ್ನ ಯಾವ ಸಮಯ ಅನ್ನೋದು ನೋಡದೆ ಅವ್ರು ಮಾಜರ್ಸ್ ಕರ್ಕೊಂಡು ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಎಮ್ ಎಲ್ ಎ ಅವ್ರನ್ನ ಗೌಪ್ಯವಾಗಿ ಅವ್ರಿಗೆ ಬೇಕಾದಂತ ರಾತ್ರಿ ಟೈಮಲ್ಲಿ ಕರ್ಕೊಂಡು ಹೋಗೋದು, ಯಾರಿಗೂ ಗೊತ್ತಾಗದೆ ಇರೋ ಟೈಮಲ್ಲಿ ಕರ್ಕೊಂಡು ಹೋಗಿ ಮಾಜರ್ಸ್ ಮಾಡ್ತಿದ್ದಾರೆ. ಸೊ ನನಗೆ ಗೊತ್ತಿಲ್ಲ ಸರ್ ಇದು ಯಾವ ರೀತಿ ಇದು ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು. ಸರ್ ಇದೇ ಪ್ರಕರಣದ ಸಲುವಾಗಿ ನಿಮ್ದೇನಾದ್ರೂ ಪ್ರಶ್ನೆಗಳಿದ್ರೆ ನಾನು ಉತ್ತರ ಕೊಡ್ತೀನಿ. 2020ರಲ್ಲಿ ಮುರುಗತ್ನ ಅವರು ನನಗೆ ಪರಿಚಯ ಆಗ್ತಾರೆ ಸರ್. ನಾನು ಸ್ಥಳೀಯ ಕಾರ್ಪೊರೇಟರ್ ಆದ ಮಮತಾ ವಾಸುದೇವ್ ಅವ್ರಿಗೆ ಒಂದು 5,000 ಮಾಸ್ಕ್ನ ವಿತರಣೆ ಮಾಡೋಕ್ಕೆ ಅಂತ ಕೊಟ್ಟಿರ್ತೀನಿ. ಆ ಟೈಮಲ್ಲಿ ಅದನ್ನು ಮನಗಂಡಂತ ಮುರುಗತ್ನ ಅವರು ಬಂದು ನನ್ನನ್ನು ಭೇಟಿಯಾಗಿ ಹೇಳಿ ಅಂತ ಹೇಳಿ ನನಗೆ ಒಂದು ಕಾಲ್ ಮಾಡ್ತಾರೆ. ಅದಾಗಿ ಒಂದು ಸ್ವಲ್ಪ ದಿನ ನಾನು ಹೋಗಿ ಅವ್ರನ್ನ ಭೇಟಿ ಆಗ್ತೀನಿ, ಪರಿಚಯ ಆಗ್ತಾರೆ. ಆಗ ಅವರ ಕಾರ್ಪೊರೇಟರ್ ಆದಂತ ಅವರ ಹಸ್ಬೆಂಡ್ ನನಗೆ ಕಾಲ್ ಮಾಡ್ತಿರ್ತಾರೆ. ಅದನ್ನ ನೋಡಿ ಮುನರತ್ನ ಅವರು ನಿಮಗೆ ಅವ್ರು ಬಹಳ ಪರಿಚಯನ ಹಾಗೆ ಹೀಗೆ ಅಂತ ಎಲ್ಲ ಕೇಳ್ತಾರೆ. ಹೌದು, ನನ್ನ ಫ್ಯಾಮಿಲಿ ಫ್ರೆಂಡ್ ಇರ್ತಾರೆ ಅವರು ಅಂತೆಲ್ಲ ಹೇಳ್ತೀನಿ ನಾನು. ಸರಿ ಆಯಿತು, ನಾನು ನಿಮ್ಮ ಕಡೆಯಿಂದ ಒಂದು ಸಹಾಯ ನಿರೀಕ್ಷೆ ಮಾಡ್ತೀನಿ, ಸಮಯ ಬಂದಾಗ ತಿಳಿಸ್ತೀನಿ ಅಂತ ಹೇಳಿ ಅಲ್ಲಿ ನಮ್ಮಿಬ್ಬರ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಅವರು ಫೀಡ್ ಮಾಡಿಕೊಂಡು ಹೋಗ್ತಾರೆ ಸರ್. ಎಮ್ ಎಲ್ ಎ ಮುನರತ್ನ ಅವರು ಸರ್. ಹಾಂ ಸರ್. ಅದಾದಮೇಲೆ ಮೆಸೇಜಸ್, ಕಾಲ್ಸ್, ವಿಡಿಯೋ ಕಾಲ್ಸ್ ಎಲ್ಲ ಮಾಡ್ತಿರ್ತಾರೆ. ಕೆಲವೊಮ್ಮೆ ನಾನು ವಿಡಿಯೋ ಕಾಲ್ ಅಥವಾ ಏನಾದರೂ ರಿಸೀವ್ ಮಾಡದೇ ಇದ್ದಾಗ ತುಂಬ ಇದಾಗಿ ಕೇಳ್ತಿರ್ತಾರೆ, ರಿಸೀವ್ ಮಾಡು ರಿಸೀವ್ ಮಾಡು ಅಂತ. ನಾನು ರಿಸೀವ್ ಮಾಡ್ತಿರಲ್ಲ. ಒಂದಿನ ನನಗೆ ಗೋಡೌನ್ ಹತ್ರ ಬರೋಕ್ಕೆ ಹೇಳ್ತಾರೆ ಮುನರತ್ನ ಅವರು, ನಾನು ಹೋಗಿರ್ತೀನಿ. ಆಗ ತುಂಬ ಜನ ಇರ್ತಾರೆ ಗೋಡೌನಲ್ಲಿ, ನನ್ನನ್ನು ಸೆಕೆಂಡ್ ಫ್ಲೋರ್ಗೆ ಕರ್ಕೊಂಡು ಹೋಗ್ಬಿಟ್ಟು ನನ್ನನ್ನು ತಗೊಳ್ಳೋಕ್ಕೆ ಅಂತ ಬರ್ತಾರೆ. ನನಗ ದೂರ ತಳ್ತೀನಿ, ಏನು ಮಾಡ್ತಿದ್ದೀರಾ ಸರ್ ನೀವು ನನ್ನ ತಂದೆ ಸಮಾನ ಅಂತ ಹೇಳಿದಾಗ ಅಲ್ಲೇ ಇದ್ದಂಥ ಒಂದು ದಿವನ ಕೊಟ್ಟ ಮೇಲೆ ನನ್ನ ಕೂರಿಸ್ಕೊಂಡು, ನೀನು ಬರೀ ಒಬ್ಬ ಎಮ್ ಎಲ್ ಎ ಆಗಿ ನನ್ನ ನೋಡ್ತಿದ್ಯಾ, ಇದಕ್ಕೂ ಮುಂಚೆ ನಾನೊಬ್ಬ ಕಾಂಟ್ರಾಕ್ಟ್ರು, ನನ್ನ ಅಳಿಯ ಐ ಪಿ ಎಸ್ ವಿಷಯ ಅಂತು, ಮೇಲಾಗಿ ನನ್ನ ತಮ್ಮ ಕೊರಂಗು, ಅವ್ರ ಬೆಂಬಲಿಗರೆಲ್ಲ ನನ್ನವರೇನೇ, ನೀನು ನನಗೀಗ ಸಹಕರಿಸಿಲ್ಲ ಅಂದರೆ ನೀನು ಇಲ್ಲಿಂದ ಕೆಳಗಡೆ ಹೆಂಗೆ ಹೋಗ್ತೀಯ ಹೋಗು, ಏನು ಬೇಕಾದರೂ ನನ್ನ ಬೆಂಬಲಿಗರುಗಳು ನನಗೋಸ್ಕರ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ಎದುರಿಸಿ ಅಲ್ಲೇ ಇದ್ದಂಥ ದಿವ್ಯಾನ ಮೇಲೆ ನನ್ನ ಮೇಲೆ ಅತ್ಯಾಚಾರ ಮಾಡ್ತಾರೆ ಸರ್. ಎಮ್ ಎಲ್ ಎ ಮುನರತ್ನ ಅವರು.